ವೆಲ್ಕಮ್ ಬ್ಯಾಕ್ ಟು ಕನ್ನಡ ಚಂದನ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡೋಣ ನಮ್ಮ ಕೂದಲನ್ನು ಸೂಪರ್ ಶೈನಿ ಹಾಗೂ ಸೂಪರ್ ಸಿಲ್ಕಿಯನ್ನಾಗಿ ಹೇಗೆ ಮಾಡಬಹುದು ಅಂತ. ಇದಕ್ಕಾಗಿ ನಾವು ಪಾರ್ಲರ್ಗೆ ಹೋಗಿ ಒಂದೆರಡು ಗಂಟೆ ವೇಸ್ಟ್ ಮಾಡೋ ಕೆಲಸನೂ ಇಲ್ಲ ಹಾಗೂ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಕೆಲಸನೂ ಇಲ್ಲ. ನಾವು ಮನೆಯಲ್ಲೇ ಕೂತ್ಕೊಂಡು ಹೋಮ್ ರೆಮಿಡ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಕೂದಲನ್ನು ಸೂಪರ್ ಶೈನಿ ಹಾಗೂ ಸೂಪರ್ ಸಿಲ್ಕಿಯನ್ನಾಗಿ ಮಾಡ್ಕೋಬೋದು. ಈಗ ಟೈಮ್ ವೇಸ್ಟ್ ಮಾಡದೆ ನೋಡೋಣ ಹೇಗೆ ನಮ್ಮ ಕೂದಲನ್ನು ಸೂಪರ್ ಶೈನಿ ಹಾಗೂ ಸೂಪರ್ ಸಿಲ್ಕಿ. ಬಾಳೆಹಣ್ಣು ಒಂದು, ಅರ್ಧ ನಿಂಬೆಹಣ್ಣು, ಜೇನುತುಪ್ಪ ಎರಡು ಸ್ಪೂನು, ಕೊಕೊನಟ್ ಆಯಿಲ್ ಎರಡು ಸ್ಪೂನು, ಅಲೋವೆರ ಜೆಲ್ ಎರಡು ಸ್ಪೂನು ಹಾಗೂ ಸೋಸಿರುವ ಮೊಸರು ಐದರಿಂದ ಆರು ಸ್ಪೂನ್, ಕೊಕೊನಟ್ ಮಿಲ್ಕ್ ಅಥವಾ ತೆಂಗಿನ ಹಾಲು ಐದರಿಂದ ಆರು ಸ್ಪೂನ್. ಈ ಕೊಕೊನಟ್ ಮಿಲ್ಕನ್ನು ಫ್ರೆಶ್ ಆಗಿ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಲಿಂಕ್ ಕೊಟ್ಟಿರ್ತೇನೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬನಾನಾ ಹೇರ್ ಮಾಸ್ಕ್ನ ಬೆನಿಫಿಟ್ಸ್ ಹಾಗೂ ಹೇಗೆ ಅಪ್ಲೈ ಮಾಡ್ಕೋಬಹುದು ಅಂತ ತೋರಿಸಲಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡಿನವರೆಗೆ ತಪ್ಪದೆ ವೀಕ್ಷಿಸಿ. ಬಾಳೆಹಣ್ಣು, ಜೇನುತುಪ್ಪ, ಮೊಸರು, ಅಲೋವೆರ ಜೆಲ್ ಹಾಗೂ ಕೊಕೊನಟ್ ಮಿಲ್ಕನ್ನು ಒಟ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನಂತರ ಈ ಮಿಕ್ಸರ್ನ ಜೊತೆಗೆ ಕೊಕೊನಟ್ ಆಯಿಲ್ ಹಾಗೂ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು, ಲಂಪ್ಸ್ ಇರಬಾರ್ದು. ಈಗ ನೋಡೋಣ ಈ ಮಾಸ್ಕ್ನ ಬೆನಿಫಿಟ್ಸ್. ಈ ಮಾಸ್ಕ್ನಲ್ಲಿ ಬಾಳೆಹಣ್ಣನ್ನು ಯೂಸ್ ಮಾಡಲಾಗಿದೆ. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ, ಬಿ, ಸಿ, ಇ ಇದೆಲ್ಲ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಹಾಗೂ ಕೂದಲನ್ನು ಸಾಫ್ಟಾಗಿಡ್ತದೆ ಮತ್ತು ನ್ಯಾಚುರಲ್ ಎಲೆಕ್ಟ್ರಿಸಿಟಿಯಿಂದ ಪ್ರೊಟೆಕ್ಟ್ ಮಾಡುತ್ತದೆ. ಒಟ್ಟಿಗೆ ಸ್ಪ್ಲಿಟ್ ಎಂಡ್ಸನ್ನು ಕಡಿಮೆ ಮಾಡುವುದರ ಜೊತೆಗೆ ಡೆಂಡ್ರಫ್ ಫ್ರೀ ಕೂದಲನ್ನಾಗಿ ಮಾಡುತ್ತದೆ. ಇದರಲ್ಲಿ ಅಲೋವೆರ ಜೆಲ್ಲನ್ನು ಯೂಸ್ ಮಾಡಲಾಗಿದೆ. ಅಲೋವೆರ ಜೆಲ್ ನಮ್ಮ ಕೂದಲಿನ ತೇವಾಂಶವನ್ನು ಲಾಕ್ ಮಾಡುತ್ತದೆ ಹಾಗೂ ಕೂದಲಿನ ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡುತ್ತದೆ. ಅಲೋವೆರ ಜೆಲ್ನಲ್ಲಿರುವ ಅಮಿನೋ ಆ್ಯಸಿಡ್ ಹಾಗೂ ಪ್ರೋಟೀನ್ ನಮ್ಮ ಕೂದಲನ್ನು ಆರೋಗ್ಯವಂತ ಕೂದಲನ್ನಾಗಿ ಮಾಡುತ್ತದೆ. ಈ ಮಾಸ್ಕ್ನಲ್ಲಿ ಹನಿ ಅಥವಾ ಜೇನುತುಪ್ಪವನ್ನು ಯೂಸ್ ಮಾಡಲಾಗಿದೆ. ಜೇನುತುಪ್ಪದಲ್ಲಿ ನಮ್ಮ ಕೂದಲಿಗೆ ಬೇಕಾದಂಥ ವಿಟಮಿನ್ಸ್ ಹಾಗೂ ಮಿನರಲ್ಸ್ ಇದೆ. ಹನಿ ಒಂದು ಆಂಟಿಬ್ಯಾಕ್ಟೀರಿಯಲ್ ಆದ್ದರಿಂದ ಸ್ಕ್ಯಾಲ್ಪನ್ನು ಇನ್ಫೆಕ್ಷನಿಂದ ರಕ್ಷಿಸುತ್ತದೆ. ಇದರಲ್ಲಿ ಕರ್ಡ್ ಅಥವಾ ಮೊಸರು ಇದೆ. ಮೊಸರು ಕೂದಲನ್ನು ಶೈನಿ, ಸಿಲ್ಕಿ ಹಾಗೂ ಆರೋಗ್ಯವಂತ ಕೂದಲನ್ನಾಗಿ ಮಾಡುತ್ತದೆ. ಮೊಸರಿನಲ್ಲಿರುವ ಪ್ರೋಟೀನ್ ಕೂದಲಿನ ಗ್ರೋತನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡಲಾಗಿದೆ. ನಿಂಬೆಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ, ವಿಟಮಿನ್ ಬಿ, ಫಾಲಿಕ್ ಆ್ಯಸಿಡ್ ಹಾಗೂ ಮಿನರಲ್ಸ್ ನಮ್ಮ ಕೂದಲನ್ನು ಆರೋಗ್ಯವಂತ ಕೂದಲನ್ನಾಗಿ ಮಾಡುತ್ತದೆ. ಒಟ್ಟಿಗೆ ಡಲ್ ಹಾಗೂ ಫ್ರಿಜಿ ಹೇರ್ಸನ್ನು ಹೊಸ ಜೀವ ಕೊಡುತ್ತದೆ. ಲೆಮನ್ನಲ್ಲಿರುವ ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಕೂದಲನ್ನು ಡೆಂಡ್ರಫ್ ಫ್ರೀಯನ್ನಾಗಿ ಮಾಡುತ್ತದೆ ಹಾಗೂ ಫಂಗಲ್ ಇನ್ಫೆಕ್ಷನ್ನಿಂದ ರಕ್ಷಿಸುತ್ತದೆ. ಇದರಲ್ಲಿ ಕೊಕೊನಟ್ ಮಿಲ್ಕ್ ಇದೆ. ಕೊಕೊನಟ್ ಮಿಲ್ಕ್ ಕೂದಲನ್ನು ತೇವಾಂಶವಿರುವಂತೆ ಮಾಡುತ್ತದೆ, ಹೇರ್ ಗ್ರೋತ್ನಲ್ಲಿ ಹೆಲ್ಪ್ ಮಾಡುತ್ತದೆ, ಸ್ಪ್ಲಿಟ್ ಎಂಡ್ಸನ್ನು ಕಡಿಮೆ ಮಾಡುತ್ತದೆ ಹಾಗೂ ಕಂಡೀಷನರ್ನಂತೆ ಕೆಲಸ ಮಾಡುತ್ತದೆ. ಇದರಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಲಾಗಿದೆ. ನಮಗೆಲ್ಲರಿಗೂ ಗೊತ್ತಿದ್ದಂತೆಯೇ ಕೊಕೊನಟ್ ಆಯಿಲ್ ಕೂದಲಿಗೆ ತುಂಬ ಒಳ್ಳೆಯದು. ಕೂದಲಿನ ಬೆಳವಣಿಗೆಗಾಗಿ ಕೂದಲು ಹೈಡ್ರೇಟ್ ಆಗಿರುವುದು ಬಹಳ ಮುಖ್ಯ. ಇದೇ ರೀತಿ ಕೊಕೊನಟ್ ಆಯಿಲ್ ನಮ್ಮ ಕೂದಲನ್ನು ಹೈಡ್ರೇಟ್ ಆಗಿರುತ್ತದೆ, ಜೊತೆಗೆ ಡೆಂಡ್ರಫ್ ಹಾಗೂ ಸ್ಪ್ಲಿಟ್ ಎಂಡ್ಸನ್ನು ಕಡಿಮೆ ಮಾಡುತ್ತದೆ ಹಾಗೂ ಆರೋಗ್ಯವಂತ ಕೂದಲನ್ನಾಗಿ ಇಡುತ್ತದೆ. ಈ ಮಾಸ್ಕ್ನ ಬೆಸ್ಟ್ ರಿಸಲ್ಟ್ ಪಡೆಯುವುದಕ್ಕಾಗಿ ನಾವು ಅಪ್ಲಿಕೇಶನ್ನಲ್ಲಿ ಬಹಳ ಧ್ಯಾನ ಇಟ್ಕೋಬೇಕಾಗುತ್ತದೆ. ಮೊದಲು ನಮ್ಮ ಕೂದಲು ಕ್ಲೀನಾಗಿರಬೇಕು ಹಾಗೂ ಶ್ಯಾಂಪೂ ಮಾಡ್ಕೋಬೇಕು. ವಿಡಿಯೋದಲ್ಲಿ ನನ್ನ ಕೂದಲು ಆಯಿಲಿ ಇದೆ, ಯಾಕಂದರೆ ನಾನು ಹೆಡ್ ಮಸಾಜ್ ಮಾಡಿದ ಮೇಲೆ ಈ ಮಾಸ್ಕನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಎರಡು ಭಾಗಗಳನ್ನು ಮಾಡಿಕೊಂಡು ನಂತರ ಎಲೆ ಎಲೆಯಾಗಿ ಸಣ್ಣ ಸಣ್ಣ ಸೆಕ್ಷನನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಹಚ್ಕೋಬೇಕು. ಕೂದಲಿನ ಬುಡದಿಂದ ಹೇರ್ ಲೆಂತ್ನಿಂದ ಹಿಡಿದು ಕೂದಲಿನ ತುದಿಯವರೆಗೂ ಚೆನ್ನಾಗಿ ಹಚ್ಕೋಬೇಕು. ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿರುವ ಪೋಷಕಾಂಶಗಳು ಕೂದಲಿನ ಬುಡದಿಂದ ಹಿಡಿದು ಹೇರ್ ಲೆಂತ್ನ ಮುಖಾಂತರ ತುದಿಯವರೆಗೆ ತಲುಪುವುದು ಅಷ್ಟು ಸುಲಭವಲ್ಲ. ಆದ್ದರಿಂದ ನಾವು ಹೇರ್ ಆಯಿಲ್ ಹಾಗೂ ಹೇರ್ ಮಾಸ್ಕನ್ನು ಚೆನ್ನಾಗಿ ಹಚ್ಕೋಬೇಕು. ಈ ಹೇರ್ ಮಾಸ್ಕನ್ನು ನಾವು ವೀಕ್ಲಿ ಒನ್ಸ್ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಆರೋಗ್ಯವಂತವಾಗಿರುತ್ತದೆ. ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಒಟ್ಟು ಮಾಡುವುದು ಕಷ್ಟವಾದಲ್ಲಿ ಖಾಲಿ ಮೊಸರನ್ನು ಕೂಡ ನಾವು ವೀಕ್ಲಿ ಒನ್ಸ್ ತಲೆಗೆ ಹಚ್ಕೊಂಡು ಶ್ಯಾಂಪೂ ಮಾಡ್ಕೋಬಹುದು.
ಈ ಮಾಸ್ಕನ್ನು ಹಚ್ಚಿಕೊಂಡು 20 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಸಾದಾ ನೀರಿನಲ್ಲಿ ತೊಳ್ಕೋಬೇಕು. ಒಂದು ದಿನದ ನಂತರ ನಾವು ಶ್ಯಾಂಪು ಮಾಡ್ಕೋಬೇಕು. ಹೀಗೆ ವೀಕ್ಲಿ ಒನ್ಸ್ ಹೇರ್ ಮಾಸ್ಕನ್ನು ಹಚ್ಚಿಕೊಳ್ಳೋದು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಇವತ್ತಿನ ಹೇರ್ ಮಾಸ್ಕ್ನ ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಲಿಂಕ್ನ ಮುಖಾಂತರ ನನ್ನ ವಿಡಿಯೋಸನ್ನು ಹಿಂದಿಯಲ್ಲೂ ನೋಡಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.